ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಿಂದೂ ದೇಗುಲಗಳು ಅಂದರೆ ಅದು ಪರಮ ಭಕ್ತಿಯ ತಾಣ ಅಲ್ಲಿ ಮಂತ್ರಗಳ ಘೋಷಣೆ ಇರುತ್ತೆ ಯಾವ ಧರ್ಮದಲ್ಲೂ ಇರದ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಎಲ್ಲವೂ ಹಿಂದೂ ಧರ್ಮದ ಆಚಾರಗಳಂತೆಯೇ ಆಗುತ್ತೆ ಆದರೆ ಅದೇ ಒಂದು ಹಿಂದೂ ದೇಗುಲದಲ್ಲಿ ಕುರಾನ್ ಪಠನ ಮಾಡಿದರೆ ಅದು ಹಿಂದೂ ದೇವರುಗಳಿಗೆ ಮಾಡಿದ ಅಪಚಾರವೇ ತಾನೆ ಇದೀಗ ಅಂಥದ್ದೇ ಒಂದು ವಿಚಾರ ಚರ್ಚೆಗೆ ಬಂದಿದೆ ಬೇಲೂರಿನ ಚನ್ನಕೇಶವ ದೇವಾಲಯ ಇದು ವಿಶ್ವವಿಖ್ಯಾತವಾದ ದೇಗುಲ ಇದರ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ ಇದಕ್ಕೆ ಸರಿಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಬೇರೆ ಇದೆ ಇದೇ ದೇಗುಲ ಹಿಂದೂಗಳ ಭಕ್ತಿಯ ತಾಣ ಕೂಡ ಇಲ್ಲಿ ಪ್ರತಿ ವರ್ಷ ಚನ್ನಕೇಶವನ ರಥೋತ್ಸವ ನಡೆಯುತ್ತೆ ಈ ಬಾರಿ ಏಪ್ರಿಲ್ ನಾಲ್ಕರಂದು ರಥೋತ್ಸವ ನಡೆಯುತ್ತೆ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಸೇರ್ತಾರೆ ಆದರೆ ಈ ವೇಳೆ ಮುಸಲ್ಮಾನ ಕಾಜುಗಳಿಂದ ಖುರಾನ್ ಪಠನ ಮಾಡಲಾಗುತ್ತೆ ಅಯ್ಯೋ ಇದು ಹೇಳಿ ಕೇಳಿ ಹಿಂದೂ ದೇಗುಲ ಇಲ್ಲಿ ಚನ್ನಕೇಶವನ ನಾಮ ಮೊಳಗಬೇಕು ತಾನೆ ಆದರೆ ವಿಪರ್ಯಾಸ ಅಂದರೆ ಖುರಾನ್ ಪಠನವನ್ನು ಕೂಡ ಮಾಡಲಾಗತ್ತೆ ಇದು ಇವತ್ತಿನಿಂದಲ್ಲ ಸುಮಾರು ತೊಂಬತ್ತು ವರ್ಷಗಳಿಂದ ಈ ಸಂಪ್ರದಾಯ ನಡ್ಕೊಂಡು ಬಂದಿದೆ ಇದೇ ನೋಡಿ ಈಗ ಹಿಂದೂಗಳು ಆಕ್ರೋಶಕ್ಕೆ ಕಾರಣ ಆಗಿರೋದು ಯಾವುದೇ ಕಾರಣಕ್ಕೂ ಈ ಬಾರಿ ಕುರಾನ್ ಪಠನ ಮೊಳಗಲೇಬಾರದು ಅಂತ ಹಿಂದೂಗಳು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ ಇಲ್ಲಿ ಹಿಂದೂಗಳ ವಾದವನ್ನ ಒಪ್ಪಲೇಬೇಕಲ್ವಾ ಯಾಕಂದ್ರೆ ಈ ದೇಗುಲವನ್ನು ಕಟ್ಟಿದವರು ಹಿಂದೂ ಮಹಾರಾಜರುಗಳು ದೇವರಿಗೆ ಪೂಜೆ ಮಾಡೋರು ಹಿಂದೂಗಳು ಚನ್ನಕೇಶವನನ್ನು ಆರಾಧಿಸೋರು ಕೂಡ ಹಿಂದುಗಳೇ ಹೀಗಿರುವಾಗ ರಥೋತ್ಸವ ದಿನದಂದು ಮುಸ್ಲಿಂ ಖಾಜುಗಳಿಗೆ ಇಲ್ಲೇನು ಕೆಲಸ ಅವರು ಯಾಕೆ ಇಲ್ಲಿ ಬಂದು ಖುರಾನ್ ಪಠನ ಮಾಡಬೇಕು ಅನ್ನೋದು ಹಿಂದುಗಳ ಪ್ರಶ್ನೆ ಅಷ್ಟಕ್ಕೂ ಹಿಂದೂಗಳು ಮುಸ್ಲಿಮರು ನಡೆಸೋ ಧಾರ್ಮಿಕ ಉತ್ಸವಗಳಿಗೆ ಹೋಗಿ ಮಂತ್ರ ಪಠನ ಮಾಡ್ತಾರ ಹಾಗೆ ಮಾಡಿದರೆ ಅವರು ಅದಕ್ಕೆ ಒಪ್ಪಿಕೊಳ್ತಾರಾ ಹೀಗಿರುವಾಗ ಅವರು ಮಾತ್ರ ಯಾಕೆ ಬಂದು ಕುರಾನ್ ಓದಬೇಕು ಇಂದು ಚನ್ನಕೇಶವ ರಥೋತ್ಸವಕ್ಕೆ ಬಂದು ಮುಸ್ಲಿಮರು ಕುರಾನ್ ಪಠನ ಮಾಡೋ ಅವರು ಮಾಡೋ ಮತ್ತೊಂದು ಕೆಲಸ ಏನು ಗೊತ್ತಾ ಅವರು ಚನ್ನಕೇಶವನ ಮುಂದೆ ನಿಂತು ಅಲ್ಲಾನೇ ಎಲ್ಲ ನಾವು ನಿನ್ನನ್ನ ಬಿಟ್ಟು ಬೇರೆ ಯಾರನ್ನ ಪೂಜಿಸೋಲ್ಲ ಅಂತ ಹೇಳ್ತಾರೆ ಇದು ಹಿಂದೂ ದೇವರಿಗೆ ಹಾಗೂ ಹಿಂದೂಗಳಿಗೆ ಮಾಡೋ ಅಪಮಾನ ಅಲ್ವಾ ನಮ್ಮ ದೇವರ ಮುಂದೆಯೇ ಅವರು ನಿಂತ್ಕೊಂಡು ನಾವು ಯಾರನ್ನೂ ನಂಬಲ್ಲ ಅಂತ ಹೇಳೋದಾದರೆ ಅವರು ಅಲ್ಲಿಗೆ ಬರೋದಾದರೂ ಯಾಕೆ ಒಂದು ವೇಳೆ ಅವರು ಬಂದು ಕುರಾನ್ ಓದೋದು ಕೋಮು ಸೌಹಾರ್ದತೆ ಮೂಡಿಸುತ್ತೆ ಅನ್ನೋದಾದರೆ ಆ ವರ್ಗದವರು ತಮ್ಮ ಆರಾಧನಾ ಸ್ಥಳಗಳಿಗೆ ಹಿಂದೂ ಅರ್ಚಕರನ್ನು ಬಿಟ್ಟುಕೊಳ್ಳಿ ಅಲ್ಲಿ ಮಂತ್ರಪಠನ ಮಾಡಿಸಲಿ ನಮ್ಮ ದೇವರನ್ನಷ್ಟೇ ನಾವು ನಂಬೋದು ಅಂತ ಹೇಳಲು ಅವಕಾಶ ಮಾಡಿಕೊಡ್ಲಿ ಅನ್ನೋ ಒಕ್ಕರಳ ಒತ್ತಾಯ ಕೇಳಿ ಬರ್ತಿದೆ ಮತ್ತೊಂದು ವಿಚಾರ ಅಂದರೆ ಈ ದೇಗುಲ ನಿರ್ಮಾಣವಾದಾಗಿನಿಂದಲೂ ಜಾರಿಯಲ್ಲಿ ಇದ್ದಿದ್ರೆ ಅದಕ್ಕೆ ಯಾರ ವಿರೋಧವೂ ಇರ್ತಾ ಇರಲಿಲ್ಲ ಆದರೆ ಇದನ್ನು ತೊಂಬತ್ತು ವರ್ಷಗಳ ಹಿಂದೆಯಷ್ಟೇ ನಡೆಸಿಕೊಂಡು ಬರಲಾಗ್ತಿದೆ ಇದರಿಂದ ಈ ಅರ್ಥವಿಲ್ಲದ ಆಚರಣೆಯನ್ನು ನಾವ್ಯಾಕೆ ಮುಂದುವರಿಸಬೇಕು ಆ ಅಸಂಬದ್ಧ ಸಂಪ್ರದಾಯಕ್ಕೆ ಯಾಕೆ ನಾವು ಬೆಲೆ ಕೊಡಬೇಕು ಅಂತ ಹಿಂದೂಗಳು ಪ್ರಶ್ನೆ ಮಾಡ್ತಿದ್ದಾರೆ ಇದೀಗ ಹಿಂದೂಗಳದು ಒಂದೇ ಹಠ ಈ ಹಿಂದೂ ವಿರೋಧಿ ಸಂಪ್ರದಾಯಗಳು ನಡ್ಕೊಂಡು ಬಂದಿರಬಹುದು ಆದರೆ ಅದು ಯಾಕೆ ಆರಂಭವಾಯಿತು ಇದರಿಂದ ಯಾರಿಗೆ ಪ್ರಯೋಜನ ಅನ್ನೋದ್ರ ಬಗ್ಗೆ ಸಾಕ್ಷಿ ಆಧಾರಗಳನ್ನು ಒದಗಿಸಬೇಕು ಹಿಂದೆ ಆಗಿರೋ ಮಹಾ ತಪ್ಪು ಇನ್ಮುಂದೆ ನಡಿಬಾರ್ದು ಅಂತ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡ್ತಿವೆ ಈ ಬಗ್ಗೆ ಸರ್ಕಾರಕ್ಕೆ ಕೂಡ ಮನವಿ ಸಲ್ಲಿಸಿವೆ ಎಷ್ಟೋ ದೇಗುಲಗಳಲ್ಲಿ ಹಿಂದೂಯೇತರರಿಗೆ ಪ್ರವೇಶ ಇಲ್ಲ ಹೀಗಿರುವಾಗ ಇಲ್ಲಿ ರಥೋತ್ಸವಕ್ಕೆ ಮುಸ್ಲಿಮರು ಬಂದು ಖುರಾನ್ ಪಠನ ಮಾಡೋ ಈ ಸಂಪ್ರದಾಯವಾದರೂ ಯಾಕೆ ಇದು ಈ ವರ್ಷದಿಂದಲೇ ಅಂತ್ಯವಾಗಲಿ ಚನ್ನಕೇಶವನ ರಥೋತ್ಸವ ವಿಜೃಂಭಣೆಯಿಂದ ನಡೆಯಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ